ಟೊಮೆಟೊ ಜ್ವರದ ಬಗ್ಗೆ ಈಗ ಎಲ್ಲ ಕಡೆ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಬಹಳ ಬರ್ತಾ ಇದೆ. ಈಗ ಒಂದು 5-6 ವರ್ಷಗಳಲ್ಲಿ ಇದು ವರ್ಷಕ್ಕೊಂದು ಸೀಸನಲ್ಲಿ ಒಂದು 2 ತಿಂಗಳು ಬೆಂಗಳೂರಲ್ಲಿ ಆಗಲಿ ನಮ್ಮ ಎಲ್ಲ ದೇಶಗಳಲ್ಲಿ ನಾವು ಸಹ ದಕ್ಷಿಣ ಕನ್ನಡಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಾಗಲಿ ಈ ವರ್ಷಕ್ಕೊಂದು ತಿಂಗಳು 2 ತಿಂಗಳು ಈ ರೋಗನವನ್ನು ನೋಡ್ತಾ ಇದ್ದೇವೆ. ಒಂದು ಕಾಕ್ಸಾಕಿ ವೈರಸ್ ಅಂತೇಳಿ ಒಂದು ಸಾಮಾನ್ಯ ವೈರಸ್ನಿಂದ ನಮ್ಮ ಚಿಕನ್ ಪಾಕ್ಸ್ ವೈರಸ್ ಥರವೇ ಅದರಿಂದಾಗಿ ಬರುವಂಥ ಒಂದು ರೋಗ ಇದು. ಏನು ಗಂಭೀರ ಪರಿಸ್ಥಿತಿ ಏನಿಲ್ಲ ಇದರಲ್ಲೆಲ್ಲ, ಗಂಭೀರ ಪರಿಸ್ಥಿತಿ ಏನು ಆಗ್ತಾ ಇಲ್ಲ. ಹಾಗೆ ಯಾರು ತುಂಬ ಇದರಲ್ಲಿ ಗಾಬರಿ ಪಡಬೇಕಾದ ವಿಷಯ ಏನಿಲ್ಲ. ಅದು ಅಷ್ಟು ಬೇಗ ಬೇಗವಾಗಿ ಹರಡುವಂಥ ರೋಗ. ಹೆಚ್ಚಾಗಿ ನಾವು 5 ವರ್ಷ 6 ತಿಂಗಳಿಂದ 5 ವರ್ಷದ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗೋ ನಾವು ನೋಡ್ತಾ ಇದ್ದೇವೆ. ಈಗ ಒಂದು 5-6 ವರ್ಷದಲ್ಲಿ ವರ್ಷವೂ ಒಂದು 2 ತಿಂಗಳು ಇದು ಬರ್ತಾ ಇದೆ, ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ನಮಗೆ ಮೊದಲ 2 ವರ್ಷದಲ್ಲಿ ಮಕ್ಕಳಿಗೆ ಜಾಸ್ತಿ ಹರಡ್ತಾ ಇದೆ, ಒಬ್ರಿಗೊಬ್ರಿಗೂ ಬೇಗ ಹರಡ್ತಾ ಇದೆ. ಸಾಮಾನ್ಯವಾಗಿ ಕಾಲಿನಲ್ಲಿ ಅಥವಾ ಪಾದದಲ್ಲಿ ಅಥವಾ ಕಾಲಿನ ಅಡಿಯಲ್ಲಿ ಗುಳ್ಳೆ ಗುಳ್ಳೆ ಕೆಂಪು ಚುಕ್ಕೆ ಚುಕ್ಕೆ ಬೀಳ್ತವೆ. ಹಾಗೆ ಮೊಣಗಂಟಲ್ಲಿ ಕೂಡ ತುಂಬ ಗುಳ್ಳೆ ಗುಳ್ಳೆ ಬೀಳ್ತದೆ. ಅದರ ನಂತರ ಸ್ವಲ್ಪ ನಮ್ಮ ಕುಂಡೆ ಭಾಗದಲ್ಲಿ ಸಹ ಬಟಕ್ನಲ್ಲಿ ಸಹ ನಾವು ಮಕ್ಕಳಿಗೆ ಗುಳ್ಳೆ ಗುಳ್ಳೆ ಬೀಳ್ತದೆ. ಹಾಗೆ ಕೈಯಲ್ಲಿ ಸಹ ಕೈಯಲ್ಲಿ ಅಂಗೈಯಲ್ಲಿ ಸಹ ಬೀಳ್ತದೆ. ಹಾಗೆ ಬಾಯಿ ನೋವು ಮತ್ತು ನಾಲಿಗೆಯಲ್ಲಿ ನೋವು ಮತ್ತು ಗಂಟು ನೋವು ಈ ಥರ ನೋವಾಗಿ ಸಾಧಾರಣ ಹೆಚ್ಚಾಗಿ ಒಂದು 3-4 ದಿನದಲ್ಲಿ ತನ್ನಷ್ಟಕ್ಕೆ ಗುಣ ಆಗಿ ಹೋಗುವ ಒಂದು ರೋಗ. ಏನು ಗಾಬರಿ ಪಡಬೇಕಾದ ವಿಷಯ ಇಲ್ಲ. ಆದರೆ ಕೆಲವು ಸಣ್ಣ ಮಕ್ಕಳಿಗೆ ಮಾತ್ರ ಸ್ವಲ್ಪ ಹೈ ಜ್ವರ ಬರ್ತಾ ಇದೆ. ಆಗ ಜ್ವರವನ್ನು ಸಹ ನಾವು ನೋಡಿಕೊಳ್ಬೇಕು. ಹೇಗೆ? ಸಿಂಪಲಾಗಿ ಅದಕ್ಕೆ ಬೇಕಾದ ಪ್ಯಾರಾಸಿಟಮಾಲ್ ಜ್ವರದ ಸಿರಪು, ಡಾಕ್ಟರ್ ಹೇಳಿದ ಹಾಗೆ ಪ್ಯಾರಾಸಿಟಮಾಲ್ ಸಿರಪ್ ತಗೊಳ್ಬೇಕು. ಜ್ವರ ಜಾಸ್ತಿ ಇದ್ದಾಗ ಆಗಾಗ ಮೈ ಒರೆಸಬೇಕು, ಬಟ್ಟೆ ತೆಗೆದು ಸ್ವಲ್ಪ ಗಾಳಿಗೆ ಓಪನ್ ಇಡಬೇಕು, ಮೈ ಒರೆಸ. ಜ್ವರ ಹೆಚ್ಚು ಏರೋದಾಗಿ ನೋಡ್ಕೊಳ್ಬೇಕು. ಆದರೆ ಕೆಲವು ದೊಡ್ಡ ಮಕ್ಕಳಿಗೆ ತುರಿಸಿದರೆ ತುರಿಸೋದಕ್ಕೆ ಮೆಡಿಸಿನ್ ಬೇಕಾಗ್ತದೆ. ಆದರೆ ತುಂಬ ಗುಳ್ಳೆ ಬಿದ್ದಾಗ ಮಕ್ಕಳು ತುರಿಸಿಕೊಂಡು ಸೆಪ್ಟಿಕ್ ಮಾಡಿದಾಗೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ತದೆ. ಸಿಂಪಲಾಗಿ ಅದು ಜಾಸ್ತಿ ಆಗಿದ್ದರೆ ಹೆಚ್ಚು ಟ್ರೀಟ್ಮೆಂಟ್ ಬೇಕಾದ ಜ್ವರ ಮತ್ತು ತುರಿಸೋದಕ್ಕೆ ಮೆಡಿಸಿನ್. ತುಂಬ ತುರಿಸೋ ಮಕ್ಕಳಿಗೆ ಸ್ವಲ್ಪ ಆಯಿಂಟ್ಮೆಂಟ್ ಸಹ ಕೊಡಬೇಕಾಗ್ತದೆ. ಆಯಿತಾ? ಕೆಲವು ಮಕ್ಕಳು ಹೈ ಜ್ವರ ಬಂದು ನಾವು ಫಿಟ್ಸ್ ಬಂದದ್ದು ನೋಡಿದ್ದೇವೆ. ಆದರೆ ಏನು ಗಾಬರಿ ಆಗೋ ವಿಷಯ ಅಂತ ಇಲ್ಲ ಅದರಲ್ಲಿ. ಹಾಗೆ ಸ್ವಲ್ಪ ಕೆಲವು ದಿನ ಸ್ವಲ್ಪ ಕಲೆ ಉಳಿತದೆ. ಆದರೆ ಕೂಡಲೇ ಕೂಡಲೇ ಬೇರೆ ಮಕ್ಕಳಿಗೂ ಹರಡ್ತದೆ. ಆದರೆ ಹೆಚ್ಚಿನವಾಗಿ ತುಂಬ ಜಾಸ್ತಿ ಆಗ್ತಾ ಇಲ್ಲ. ಹಾಗಾಗಿ ಏನು ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವು ಸಲ ಇದು ಚಿಕನ್ ಪಾಕ್ಸ ಅಥವಾ ಕಾಲುಬಾಯಿ ರೋಗವ ಅಂತೇಳಿಂದು ನಮಗೆ ಸಂಶಯ ಬರ್ತದೆ. ಆದರೆ ಚಿಕನ್ ಪಾಕ್ಸಲ್ಲಿ ನಮಗೆ ಕಾಲಿನಡಿಯಲ್ಲಿ ಗುಳ್ಳೆಗಳು ಬೀಳುವುದೇ ಇಲ್ಲ. ಕಾಲಿನಡಿಯಲ್ಲಿ ನಮ್ಮ ಪಾದದ ಅಡಿಯಲ್ಲಿ ನಮಗೆ ಗುಳ್ಳೆಗಳು ಬೀಳು ಅಂಗೈಯಲ್ಲಿ ಗುಳ್ಳೆ ಬೀಳುವುದೇ ಇಲ್ಲ. ಹಾಂ, ಅದು ಮತ್ತು ಚಿಕನ್ ಪಾಕ್ಸು ಒಂದೊಂದು ಸೆಟ್ ಹೇಗೆ 5 ದಿನದಲ್ಲಿ 5 ಸೆಟ್ ಬೀಳ್ತಾ ಇರೋದು. ನಮ್ಮ ಕಿವಿಯ ಕೆಳಗಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಹೋಗ್ತಾ ಬರ್ತದೆ, ಗುಳ್ಳೆಗಳು ಬೀಳ್ಬೀಳ್ತಾ ಇರ್ತದೆ, ನಮ್ಮ ಬೆಂಕಿ ಗುಳ್ಳೆ ಹತ್ರ ಬೀಳ್ತಾ ಇರ್ತದೆ. ಇದರಲ್ಲಿ ಹಾಗಲ್ಲ, ಇದರಲ್ಲಿ ನಿರ್ದಿಷ್ಟವಾಗಿ ಕಾಲಿನಡಿಯಲ್ಲಿ, ಪಾದದಲ್ಲಿ ಮತ್ತು ಮೊಣಗಂಟಲ್ಲಿ, ಕೈಯಲ್ಲಿ, ಅಂಗೈಯಲ್ಲಿ ಸಹ ಬೀಳ್ತದೆ. ಇದು ಕ್ಲಿಯರ್ ಕಟ್ಟಾಗಿ ಕಾಲುಬಾಯಿ ರೋಗ, ಇದರ ಬಗ್ಗೆ ಸಂಶಯ ಬೇಕಾಗುವುದಿಲ್ಲ. ಆದರೆ ತುಂಬ ಗುಳ್ಳೆ ಬಿದ್ದಾಗ ಸೆಪ್ಟಿಕ್ ಆಗೋದಾಗ ಸ್ವಲ್ಪ ಮೆಡಿಸಿನ್ ಬೇಕಾಗ್ತದೆ ಇದಕ್ಕೆ. ಅದರ ಬಗ್ಗೆ ಯಾರೂ ಹೆಚ್ಚು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದು ಕೇರಳದಿಂದ ಬರೋದು ಹಾಗೆಲ್ಲ ಏನು ಹೇಳಿದರೆ, ನಮ್ಮಲ್ಲಿ ಬೆಂಗಳೂರಲ್ಲಿ ಮತ್ತು ಎಲ್ಲ ನಮ್ಮ ಬೆಂಗಳೂರು ಬಂದ ಪೇಷಂಟ್ ನಾವು ನೋಡಿದ್ದೇವೆ ಇಲ್ಲಿ. ನಮ್ಮೂರಲ್ಲಿ ಕೂಡ 5-6 ವರ್ಷ ಅಂದರೆ ಬರ್ತಲೇ ಇದೆ ಇದಕ್ಕೆ. ಹಾಗೆ ಏನು ಅದರಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದೇ ವ್ಯಾಕ್ಸಿನ್ಸ್ ಇಲ್ಲ, ಅದರಲ್ಲಿ ಯಾವುದೇ ನಮ್ಮ ಗಂಭೀರ ಪರಿಣಾಮ ಕೂಡ ಇಲ್ಲ. ಹಾಗೆ ಯಾರು ಹೆದರಬಾರ್ದು ಇದರ ಬಗ್ಗೆ. ಅದರ ಬಗ್ಗೆ ಜ್ವರ ಒಂದು ಚೆಂದಾಗಿ ನೋಡ್ಕೊಳ್ಬೇಕು. ಅದು ಜ್ವರ ಬರೋದಾಗೆ ಒಂದು 2 ದಿನ ಸಣ್ಣ ಮಕ್ಕಳಿಗೆ ಆಹಾರ ನುಂಗ್ಲಿಕ್ಕೆ ಆಗಲ್ಲ. ಮಕ್ಕಳಿಗೆ ತುಂಬ ನೋವು ಅಂತೇಳಿದರೆ ಹೆಚ್ಚಿನ ಮಕ್ಕಳು ಜೊಲ್ಲು ಸಿಲ್ಸ್ಕೊಂಡು ಬರ್ತಾರೆ. ಜೊಲ್ಲು ಸಿಲ್ಸ್ಕೊಂಡು ಮಕ್ಕಳು ತುಂಬ ಅಳ್ತಾ ಇದ್ದರೆ ಅದು ಬಾಯಲ್ಲಿ ಸುತ್ತಮುತ್ತ ಕೆಂಪು ಕೆಂಪೆಲ್ಲ ಕಂದರೆ ಅದು ಖಂಡಿತ ಕಾಲುಬಾಯಿ ರೋಗ. ಆಗ ಸ್ವಲ್ಪ ಅವರಿಗೆ ಆದಷ್ಟು ಆ ಟೈಮಲ್ಲಿ ನಮಗೆ ಸ್ವಲ್ಪ ದ್ರವ ಆಹಾರ ಆದರೂ ಕೊಡಬೇಕು. ಅವ್ರಿಗೆ ಹೇಗೆ ಮಕ್ಕಳಿಗೆ ತುಂಬ ಡಿಹೈಡ್ರೇಷನ್ ಆಗೋದಾಗಿ ದೇಹ ನೀರು ಹಾರಿ ಹೋಗೋದಾಗಿ ನಾವು ಕುಡಿಯೋ ಸ್ವಲ್ಪ ಹಾಲ ಅಥವಾ ಗಂಜಿ ತಿಳಿಯ ಇವನ್ನ ಎಳ್ನೀರ ಹಾಗೆ ದ್ರವಾಹಾರ ಆದರೂ ಕೊಡಬೇಕು. ಒಂದೆರಡು ದಿನ ನೋಡಿಕೊಂಡ್ರೆ ಮಕ್ಕಳು ಹೆಚ್ಚಾಗಿ ರಿಕವರ್ ಆಗ್ತಾರೆ. 3-4-5 ದಿನದಲ್ಲಿ ಮಕ್ಕಳು ಚೆಂದ ರಿಕವರ್ ಆಗ್ತಾ ಇದ್ದಾರೆ. ಅದಕ್ಕೆ ಅದರ ಬಗ್ಗೆ ಯಾವುದೇ ಗಾಬರಿ ಪಡಬಾರ್ದು. ನಮ್ಮ ಯಾವುದೇ ನಿಪಾ ವೈರಸ್ ಆಗಲಿ ಅಥವಾ ನಮ್ಮ ಕೊರೋನಾ ವೈರಸ್ ಆಗಲಿ ಅಂಥದ್ದು ಯಾವುದೇ ದೊಡ್ಡ ಒಂದು ಪರಿಣಾಮ ಇಲ್ಲ. ಅದರ ಬಗ್ಗೆ ಜನಗಳು ಇದರ ಮಾಹಿತಿ ಪಡ್ಕೊಳ್ಬೇಕಾಗಿ ನಾನು ಹೇಳ್ಕೊಳ್ತೇನೆ. ಫೌಂಡೇಶನ್ ಟ್ರಸ್ಟ್ ಪುತ್ತೂರು ಮುನ್ನಡೆಸ್ತಾ ಇರುವ ರಾಜ್ಯದ ಹೆಮ್ಮೆಯ ವಿದ್ಯಾಸಂಸ್ಥೆಗಳು ಅಂಬಿಕಾ ಸಿಬಿಎಸ್ಇ ವಿದ್ಯಾಲಯ, ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ವಸತಿಯುತ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ಪದವಿ ಮಹಾವಿದ್ಯಾಲಯ, ಸುಸಜ್ಜಿತ ವ್ಯವಸ್ಥೆಗಳಿರುವ ಅಪೂರ್ವ ವಿದ್ಯಾಸಂಸ್ಥೆಗಳು, ದೇಶಪ್ರೇಮ ಸಂಸ್ಕೃತಿ ಸಂಸ್ಕಾರಗಳನ್ನು ವಿದ್ಯಾರ್ಥಿಗಳಲ್ಲಿ ತುಂಬುವ ವಿಶಿಷ್ಟ ತಾಣ, ಅತ್ಯುತ್ತಮ ವಿಜ್ಞಾನ ಪ್ರಯೋಗಾಲಯಗಳು,
ಅನುಭವಿ ಉಪನ್ಯಾಸಕರು, ಸಿಇಟಿ, ಜೆಇಇ, ನೀಟ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿತ್ಯ ತರಬೇತಿ, ಪ್ರತಿನಿತ್ಯ ಯೋಗ ಮತ್ತು ಧ್ಯಾನ, ಎಸಿ ತರಗತಿ ಹಾಗೂ ಈಜುಕೊಳ ಹೊಂದಿರುವ ಪುತ್ತೂರಿನ ಮೊದಲ ವಿದ್ಯಾಸಂಸ್ಥೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ